मास्टर्स नमस्ते। समस्त पीएमसी कन्नड वाहिनी वीक्षकरिगे पीएमसी कन्नड तंडद वतियिंद निम्म कोटेश्वर राव माडुवंत नमस्कारगळु। मास्टर्स पीएमसी कन्नड वाहिनी विशेषवागि हम्मिकोंडिरुवंत प्रतिदिन मुत्तिनंत ओंदु किविमातु शीर्षिकेगे निम्मेल्लरन्न ಸ್ವಾಗತಿಸುತ್ತಾ ಪ್ರಸ್ತುತ ಸಮಯದಲ್ಲಿ ವಿಶೇಷವಾದಂಥ ಕಿವಿಮಾತುಗಳೊಂದಿಗೆ ವಿಶೇಷ ಅಂದರೆ ಏನಪ್ಪ ಅಂದರೆ ಪತ್ರಿಜಿ ಕೊಡುಗೆ ಪತ್ರಿಜಿ ಕೊಡುಗೆ ಪತ್ರಿಜಿ ಕೊಡುಗೆ ಹೊಸ ದೈಕ ಕುಟುಂಬ ಸ್ಥಾಪನಾ ಹೊಸ ದೈಕ ಕುಟುಂಬ ಸ್ಥಾಪನಾ ಹೊಸದೈಕ ಕುಟುಂಬ ಸ್ಥಾಪನಾ ಹೇಗಾಗುತ್ತೆ ಅನ್ನೋದು ಇವತ್ತಿನ ಒಂದು ಮಾಹಿತಿ। ಮಾಸ್ಟರ್ಸ್ ಪತ್ರಿಜಿ ಅವರು ಯಾವತ್ತೋ ಒಂದು ಮಾತು ತಿಳಿಸ್ತಾ ಇರ್ತಾರೆ, ಎಲ್ಲರಲ್ಲೂ ನೀನೇ ನೀನೇ ಎಲ್ಲರಲ್ಲೂ। ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ಸ್, ಎಲ್ಲರಲ್ಲೂ ನೀನೇ ನೀನೇ ಎಲ್ಲರಲ್ಲೂ। ಒಂದು ಪ್ರಾಣಿ ಇರ್ಬೋದು, ಒಂದು ಪಶು ಇರ್ಬೋದು, ಒಂದು ಮೀನು ಇರ್ಬೋದು, ಒಂದು ಹಕ್ಕಿ ಇರ್ಬೋದು, ಒಂದು ಮಗು ಇರ್ಬೋದು, ಒಂದು ಸ್ತ್ರೀ ಇರ್ಬೋದು, ಒಂದು ಮುತ್ತುಕ ಇರ್ಬೋದು, ಯಾರೇ ಇರ್ಬೋದು, ಜೀವ ಪದಾರ್ಥ ಇರುವಂತ ಎಲ್ಲರಲ್ಲಿನೂ ನೀನು ಇದೆಯಾ, ಎಲ್ಲರೂ ನಿನ್ನಲ್ಲಿ ಇದ್ದಾರೆ। ಈ ಸತ್ಯವನ್ನು ತಿಳ್ಕೊಂಡಿದ್ದಾಗ ಎಲ್ಲರ ಜೊತೆ ನೀನು ಒಂದೇ ದೃಷ್ಟಿಯಿಂದ ಜೀವ ಮಾಡೋದಕ್ಕೆ ಜೀವಿಸೋದಕ್ಕೆ ಅನುಕೂಲವಾಗುತ್ತೆ, ಆ ಥರ ವಾತಾವರಣ ನಿನ್ನಿಂದ ಸೃಷ್ಟಿಯಾಗುತ್ತೆ। ಆ ವಾತಾವರಣ ದೈವಿಕ ಪ್ರಪಂಚ ಅಂತ ಅದನ್ನೇ ಕರೆಯೋದು। ಯಾವಾಗ ದೈವಿಕ ಪ್ರಪಂಚ ಅನ್ನೋದು ಸೃಷ್ಟಿಯಾಗಕ್ಕೆ ಆರಂಭ ಆಗುತ್ತೋ ಆವಾಗ ನಿರ್ಮಾಣವಾಗುವುದೇ ವಸುದೈಕ ಕುಟುಂಬ। ನೋಡಿ ಮಾಸ್ಟರ್, ಈ ಸತ್ಯಗಳು ನಮಗೆ ಗೊತ್ತಿಲ್ಲ ಅಂತಲ್ಲ, ಮರ್ತೋಗಿದ್ದೀವಿ, ಏ ಏನು ಬಿಡಪ್ಪ ಅಂತ। ಪತ್ರಿಜಿಯವರು ಇಂಥ ಒಂದು ಅತ್ಯದ್ಭುತವಾದಂಥ ವಿಷಯಗಳನ್ನು ನಮ್ಮೆಲ್ಲರಿಗೂ ತಿಳಿಸೋದಲ್ಲದೆ ಆಚರಣದಲ್ಲಿ ಇಡಿಸೋದಕ್ಕಾಗಿ ಅವರ ಒಂದು ಜನ್ಮ ರಹಸ್ಯವಾಗಿತ್ತು। ಈ ಒಂದು ಅತ್ಯದ್ಭುತವಾದಂಥ ವಿಚಾರಗಳನ್ನು ಪ್ರತಿಯೊಬ್ಬ ಸಾಧಕ ಆಚರಣದಲ್ಲಿಟ್ಟು ವಸುದೈಕ ಕುಟುಂಬ ಸ್ಥಾಪನಕ್ಕಾಗಿ, ಮಾಸ್ಟರ್ಸ್ ಎಲ್ಲರಲ್ಲಿ ನೀನೇ ಇದ್ದಾಗ ಎಲ್ಲರೂ ನಿನ್ನಲ್ಲಿದ್ದಾಗ ಇನ್ನೇನು ಹೇಳಬೇಕು, ಯು ಆರ್ ದೇರ್ ಎವ್ರಿವೇರ್ ಅಂಡ್ ಎವ್ರಿಥಿಂಗ್ ದೇರ್ ವಿತ್ ಇನ್ ಯು। ಸೊ ನಿನ್ನ ಜೊತೆ ನಿನಗೆ ಹೇಗಿರಬೇಕನ್ನೋದು ಗೊತ್ತಿದೆಯಲ್ಲ, ಹಾಗೆ ನಿನ್ನನ್ನು ನೀನು ಎಷ್ಟು ಪ್ರೀತಿಸ್ಕೊಂತೀಯೋ ಹಾಗೆ ಎಲ್ಲರಲ್ಲಿ ಇರುವಂಥ ನಿನ್ನನ್ನು ಅದೇ ರೀತಿಯಲ್ಲಿ ಪ್ರೀತಿಸಿಕೋ, ಅದೇ ವಸುದೈಕ ಕುಟುಂಬಕ್ಕೆ ವಸುದೈಕ ಕುಟುಂಬ ಸ್ಥಾಪನಕ್ಕೆ ನಾಂದಿಯಾಗುತ್ತೆ ಅಂತೇಳಿ ಪತ್ರಿಜಿ ಅವರು ತಿಳಿಸ್ತಾರೆ। ಇಂಥ ಒಂದು ಅತ್ಯದ್ಭುತವಾದಂಥ ಮಾಹಿತಿಯನ್ನು ಕೊಟ್ಟಿದ್ದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಶತಕೋಟಿ ವಂದನೆಗಳನ್ನು ತಿಳಿಸುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು। ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು। ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.